ಮೈಸೂರಿನ ಹೊರವಲಯದ ಹೂಟಗಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ದಲಿತ ಸಮುದಾಯಗಳ ಸಮಾವೇಶಕ್ಕೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ನಿನ್ನೆ ಚಾಲನೆ ನೀಡಿದರು. ಸಮಾವೇಶದಲ್ಲಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಶಾಸಕ ಹರೀಶ್ ಗೌಡ, ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಚಿವ ಕೆಎಚ್ ಮುನಿಯಪ್ಪ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯಧಿಕ ಸ್ಥಾನಗಳನ್ನು ಗೆಲ್ಲುವ ಮೂಲಕ ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ, ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಜಯ ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪೂರ್ವಕವಾಗಿ ಈ ಚುನಾವಣೆಗಳಿಗೆ ಶಕ್ತಿ ಅಂತ ನುಡಿದಂತೆ ಕೇಂದ್ರದಲ್ಲಿ ಕೂಡ ಎಐಸಿಸಿ ಏನು ಆದೇಶವನ್ನು ಮಾಡಿತ್ತು, ರಾಜಸ್ಥಾನದಲ್ಲಿ ಸರ್ಕಾರ ಬಂದಾಗ, ಮಧ್ಯಪ್ರದೇಶದಲ್ಲಿ ಸರ್ಕಾರ ಬಂದಾಗ, ಛತ್ತೀಸ್ಗಢದಲ್ಲಿ ಸರ್ಕಾರ ಬಂದಾಗ, ಇತ್ತೀಚೆಗೆ ತೆಲಂಗಾಣದಲ್ಲಿ ಸರ್ಕಾರ ಬಂದಾಗ ಕೂಡ ಏನು ಎಐಸಿಸಿಯವರು ನಮಗೆ ಆದೇಶ ಕೊಟ್ಟಿದ್ದರು, ಪ್ರಣಾಳಿಕೆ ಅವರ ಆದೇಶದಂತೆ ಸಂಪೂರ್ಣವಾಗಿ ಸಫಲ ಮಾಡಿದ್ದೇವೆ. ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ದೇಶದ ಅಭಿವೃದ್ಧಿಗೆ ಕಾಂಗ್ರೆಸ್ನ ಕೊಡುಗೆ ಅಪಾರ ಎಂದು ಹೇಳಿದರು. ಅವರು ಹೇಳಿದಂಥ ಮಾತು ನಮಗೆ ನಿಜ ಅಂತ ಹೇಳಿ 75 ವರ್ಷಗಳ ನಂತರ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಇನ್ನೂ ಅಸ್ಪೃಶ್ಯತೆ ಜೀವಂತವಾಗಿದೆ, ಜಾತಿ ವ್ಯವಸ್ಥೆ ಬಲವಾಗ್ತಾ ಇದೆ, ಆರ್ಥಿಕ ಅಸಮಾನತೆ ಎದ್ದು ಕಾಣ್ತಾ ಇದೆ. ಅಭಿವೃದ್ಧಿಯ ಸ್ಥಿರ ಗೋಲನ್ನು ಕಾಣುವ ಕನಸು ಕನಸಾಗೇ ಇದೆ.